ಆನೆ ಕೂಗಿದ್ರೆ ರಾಜ ಬಂದ ಅಂತ, ನಾಯಿ ಎತ್ತರೆ ಯಮ ಬಂದ ಅಂತ, ಕತ್ತೆ ಕೂಗಿದ್ರೆ ನಮ್ ಮಂಜಿ ಬಂದ್ಲು ಅಂತ. ಭುಜದ ಮೇಲೆ ಇರ್ಬೇಕಾಗಿದ್ ಸೆರಗು ತಲೆ ಮೇಲೆ ಹೋಗ್ಬಿಟ್ಟಿದೆ. ಈಗ ನನ್ ತಲೆ ನೆಟ್ಟಗಾಗಿದೆ ಅಣ್ಣ. ಅಣ್ಣನ? ಹೌದಣ್ಣ, ಇವತ್ತು ರಕ್ಷಾಬಂಧನ. ನನಗೆ ಅಣ್ಣ ಅಂತ ಈ ಊರಿನಲ್ಲಿ ಬೇರೆ ಯಾರಿದಾರಣ್ಣ? ಅದಕ್ಕೆ ಬಂದೆ, ಕೈ ನೀಡಣ್ಣ. ತುಂಬಾ ಸಂತೋಷ ನಮ್ಮ, ತುಂಬಾ ಸಂತೋಷ. ಕಟ್ಟು ತಂಗಿ, ಕಟ್ಟು. ಮನಸ್ಸಿಗೆ ಆನಂದ ಆಗ್ತಾ ಇದೆ ಇವತ್ತಿನ ದಿವಸ. ತಂಗಿ ಏನ್ ಕೇಳಿದ್ರು ಅಣ್ಣ ಅದನ್ನು ಕೊಡ್ಲೇಬೇಕು. ನಿನಗೆ ಏನ್ ಬೇಕಮ್ಮ? ನಿನ್ನ ಆಶೀರ್ವಾದ ಹೊಂದಿದ್ರೆ ಸಾಕಣ್ಣ. ಅಯ್ಯಯ್ಯೋ, ಎಂತ ದೊಡ್ಡ ಮಾತಾಡ್ದೆ ತಂಗಿ, ಅದ್ ಯಾವಾಗ್ಲೂ ಇದ್ದೇ ಇರುತ್ತೆ. ನಿಂಗ್ ಬೇರೆ ಏನ್ ಬೇಕು? ಇವತ್ ರಾತ್ರಿ ಮಲ್ಲನ್ನ ನಮ್ಮ ಮನೆ ಕಳ್ಸ್ಕೊಡು. ಮಾತ್ ಕೊಟ್ಟಿದ್ಯಾ? ಮಾತು ತಪ್ಪಿದ್ರೆ ನಾಲ್ಗೆ ಬಿದ್ದೋಗುತ್ತೆ. ತಗೊಳ್ಸ್ಬಿಟ್ಲಲ್ಲಪ್ಪ ದೋಬಿ. ಇದೇನೋ ಇದು, ಹೆಗ್ಣ ತಿಂದ್ಬಿಟ್ರು ತಂಗಿನ ಚಿಪ್ತರ ಆಗ್ಬಿಟ್ಟಿದ್ಯಾ? ಅದು ಓಹ್, ರಕ್ಷಾಬಂಧನ ಯಾರಪ್ಪ ಕಟ್ಟಿದ್ದು? ನನ್ ತಂಗಿ. ಅದ್ಯಾರಪ್ಪ ಅದು ಈ ಊರಲ್ಲಿ ನನಗ್ ಗೊತ್ತಿಲ್ಲರು ನಿನ್ ತಂಗಿ? ಅದು ಅದು ನಂದಿ. ಓಹೋ, ಅಷ್ಟೊಂದು ಬದ್ಲಾಗ್ಬಿಟ್ಲ ಅವಳು. ಅದ್ ಸರಿ, ನಿನ್ ತಂಗಿಗೆ ಏನ್ ಕೊಟ್ಟೆ? ಅವಳು ಕೇಳಿದ್ದನ್ನು ಕೊಡೋದು ತುಂಬಾ ಕಷ್ಟ. ಛೈ, ನೀನ್ ಯಾವ ಸೀಮೆ ಅಣ್ಣ ಕಣ? ಅವಳು ಕೇಳೋದೆಚ್ಚ, ನೀನ್ ಕೊಡೋದೆಚ್ಚ. ನೀನು ನನ್ ಸ್ನೇಹಿತ, ಕಷ್ಟ ಆಗಲ್ಲ ಅನ್ನೋ ಮಾತೆ ನಿನ್ ಬಾಯಲ್ಲಿ ಬರಬಾರ್ದು. ಅದೇನ್ ಬೇಕು ಹೇಳು, ನಿನ್ ಕೈಲಿ ಆಗಲ್ಲ ಅಂದ್ರೆ ನಾನ್ ಕೊಡ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ಅದು ನನ್ ಕೈಲಿ ಕೊಡಕ್ ಆಗಲ್ಲ, ನೀನೇ ಕೊಡ್ಬೇಕು. ಅಂತದೇನಪ್ಪ ಕೇಳ್ದ ಅವಳು? ಇವತ್ತು ರಾತ್ರಿ, ಇವತ್ತು ರಾತ್ರಿ ನೀನ್ ಅವ್ಳ ಮನೆಗೆ ಹೋಗ್ಬೇಕಂತೆ. ಇವನ್ ಮಾತ್ ಕೊಟ್ಟು ನನ್ ಸಿಗಾಕ್ಸ್ಬಿಟ್ಟಲ್ಲಪ್ಪ. ಬಂದ್ಯಾ ಬಾ. ಗಂಡ ಅಂದಿದ್ದಕ್ಕೆ ಮನೆಯಿಂದ ಆಚೆ ಹಾಕ್ದೆ, ಪ್ರೇಮಿ ಅಂದಿದ್ದಕ್ಕೆ ಸಾಯೋಣ ಬಾ ಅಂದೆ. ಈಗೇನ್ ಮಾಡ್ತೀಯಾ? ನಿನ್ನ ಉದ್ದೇಶ ಇದು ಅಂತ ಗೊತ್ತಾಗಿದ್ರೆ ನಾನು ತರಲೇನೆ ಮಾಡ್ತಿರ್ಲಿಲ್ಲ. ಸುತ್ತಿ ಬಳಸಿ ಮಾತಾಡದೆ ಇದೇ ವಿಷಯ ಅಂತ ಹೇಳಿದ್ರೆ ಇಷ್ಟು ಒದ್ದಾಡ್ಬೇಕಿರ್ಲಿಲ್ಲ. ಇಂಥ ಅವಕಾಶ ಬಿಡಕ್ಕಾಗತ್ತಾ? ಅಂದ್ರೆ ನಿನ್ಗೆ ಒಪ್ಕೆನಾ? ಒಲೆ ಮೇಲೆ ಬೆಣ್ಣೆ ಇಟ್ರೆ ಕರಗದೇ ಇರ್ತಾ ರಂಜಿ. ಮಲ್ಲ, ಇದು ನಮ್ಮ ಮೊದಲನೇ ರಾತ್ರಿ, ನೀನು ಹೊರಗಣ್ಣಲ್ಲಿ ನೋಡ್ಬೇಕು, ತುಟಿಯಂಚಲ್ಲಿ ನಾಚ್ಕೋಬೇಕು, ನಾನು ನಿನ್ನ ಹಿಡಿಯಕ್ ಬರಬೇಕು, ನೀನ್ ನಾಚ್ಕೊಂಡು ನಾಚ್ಕೊಂಡು ದೂರ ದೂರ ಹೋಗ್ಬೇಕು. ಮಲ್ಲ, ನೀನ್ ಇಷ್ಟೊಂದು ರಸಿಕ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಶುರು ಮಾಡೋಣ. ಕರೆಕ್ಟ್. ಎಲ್ಲ ಕೆಡಿಸ್ಬಿಟ್ಟಲ್ಲ ನಂಜಿ, ಇನ್ನೂ ಎಷ್ಟು ತಂಗ ತಪ್ಪಿಸ್ಕೊಳ್ಳೋದು? ಆಸೆ ಉಕ್ಬೇಕು, ಹಸಿವು ತಡಿಯಕ್ ಆಗ್ಬಾರ್ದು, ಆಗ್ಲೇ ಇರೋದು ಮಜಾ. ನನ್ಗೆ ಈಗ್ಲೇ ತಡ್ಕೊಳಕ್ ಆಗ್ತಾ ಇಲ್ಲ, ನನ್ಗಿನ್ನು ಆಸೆನೆ ಉಠ್ಲಿಲ್ವಲ್ಲ. ಸರಿ, ಮತ್ತೆ ಕತೆ ಬದಲು ಶುರು ಆಗೈತಲ್ಲ ನಿನ್ಗೆ. ಮತ್ತೆ ಶುರು ಮಾಡೋಣ. ನಂಜಿ, ಈಗ ನನಗೆ ಆಸೆ ಬಂತ.
ನನಗೆ ಹೋಯ್ತು. ಓಡಿ ಓಡಿ ಮನೆಯೆಲ್ಲ ಮೂರು ಮೂರು ಕಾಣ್ತಾ ಇದೆ. ನನ್ನ ಕೈಲಾಗಲ್ಲ, ನನ್ನ ಕತ್ತೆ ಮೇಲೆ ಆಣೆ, ನಿನ್ನ ಸಾಹಸಕ್ಕೆ ನಾನು ಬರಲ್ಲ. ಗುಡ್ ನೈಟ್. ಪ್ರೀತಿ ಮಮತೆ ಕೊಟ್ಟು ನೀವು ತಾಯಿ ಸ್ಥಾನ ತಗೊಂಡ್ರಿ. ತಾಯಿ ಇಲ್ಲದೆ ಇರೋ ನನಗೆ ಬಾಣಂತನ ಮಾಡಿ ಮಗಳ ಸ್ಥಾನ ಕೊಡಿ. ನೀ ನನ್ನ ತಾಯಿ ಎಂದ ಮೇಲೆ ಬಾಣಂತನ ನಿನ್ನ ಹಕ್ಕು, ಅದನ್ನು ಕೇಳಬಾರ್ದು, ಪಡ್ಕೋಬೇಕು. ಏನ್ ಆಶ್ಚರ್ಯ, ಮಗು ಮಲಗಿದ್ರೆ ಇದು ಜೋಳಿಗೆ, ಹೆಂಡತಿ ಮಲಗಿದ್ರೆ ಗಂಡನ್ಗೆ ಹೋಳಿಗೆ. ಮನೆ ಮಗಳಾಗಿರೋ ನನ್ನ ಮಗುನ ತೋಗ್ತಾ ಇದ್ದೀನಿ.